ಕೋಟೆನಾಡು ಚಿತ್ರದುರ್ಗ ಈ ಬಾರಿ ಸಾಕಷ್ಟು ಕುತೂಹಲವನ್ನು ಕೇಳಿಳಿಸ್ತು ಹೊರಗಿನವರ ಹೋರಾಟಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ಅವರು ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಸದರಾಗಿದ್ದರು ಆದರೂ ಅವರು ಚಿತ್ರದುರ್ಗದವರಲ್ಲ ಬಿ ಜೆ ಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಮಾಜಿ ಸಚಿವರು ಯಾವ ಕಾರಣಕ್ಕೂ ಅವ್ರಿಗೂ ಚಿತ್ರದುರ್ಗಕ್ಕೆ ಸಂಬಂಧವೇ ಇಲ್ಲ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಚಂದ್ರಪ್ಪ ಅವರು ಬಿಜೆಪಿ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಅಲ್ಲ ಇವರು ಹೊಳಲ್ಕೆರೆ ಎಮ್ ಎಲ್ ಎ ಚಂದ್ರಪ್ಪ ಇವರು ತಮ್ಮ ಮಗ ರಘು ಚಂದನ್ಗೆ ಟಿಕೆಟ್ ಬೇಕು ಅಂತ ತುಂಬ ಹೋರಾಟ ನಡೆಸಿದರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಏಕೈಕ ಬಿಜೆಪಿ ಶಾಸಕ ಏಳು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳವರೇ ಪಿಯಿಂದ ಒಬ್ಬರೇ ಇದ್ದಿದ್ದು ಅವ್ರ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅವ್ರದ್ದು ಎಷ್ಟು ಮಟ್ಟಿಗೆ ಚುನಾವಣೆ ಮಾಡೋರೋ ಗೊತ್ತಿಲ್ಲ ಬಿಜೆಪಿ ಪರವಾಗಿ ಅಥವಾ ಗೋವಿಂದ ಕಾರಜೋಳ ಪರವಾಗಿ ಹೇಗೆ ಹೋದರೂ ಕೂಡ ಕಾಂಗ್ರೆಸ್ಗೆ ಈ ಬಾರಿ ಲೆಕ್ಕಾಚಾರಗಳು ತುಂಬಾ ಪಾಸಿಟಿವ್ ಆಗಿ ಕಾಣಿಸುತ್ತೆ ಅನ್ನೋ ಮಾತುಗಳು ಕೇಳಬರುತ್ತೆ ಜೆ ಬಿಜೆಪಿ ಅಷ್ಟು ಸುಲಭವಾಗಿ ಆಟವನ್ನು ಕೊಟ್ಟಿಲ್ಲ ಎಮ್ ಎಲ್ ಎಗಳು ನೋಡ್ಬೋಣ ಮೊಳಕಾಲ್ಮೂರು ಎನ್ ವೈ ಗೋಪಾಲ್ ಕೃಷ್ಣ ಕಾಂಗ್ರೆಸ್ಸು ಚಳ್ಕೆರೆ ಟಿ ರಘುಮೂರ್ತಿ ಕಾಂಗ್ರೆಸ್ಸು ಚಿತ್ರದುರ್ಗ ಕೆ ಸಿ ವೀರೇಂದ್ರ ಪಪ್ಪಿ ಅಳಿಯ ಕಾಂಗ್ರೆಸ್ಸು ಹಿರಿಯೂರು ಸಚಿವರು ಡಿ ಸುಧಾಕರ್ ಕಾಂಗ್ರೆಸ್ಸು ಹೊಸದುರ್ಗ ಬಿ ಜಿ ಗೋವಿಂದಪ್ಪ ಕಾಂಗ್ರೆಸ್ಸು ಹೊಳಲ್ಕೆರೆ ಎಂ ಚಂದ್ರಪ್ಪ ಬಿಜೆಪಿ ಹೊಳಲ್ಕೆರೆ ಮಾತ್ರ ಇನ್ನು ಶಿರಾ ಟಿ ಬಿ ಜಯಚಂದ್ರ ಕಾಂಗ್ರೆಸ್ಸು ಪಾವಗಡ ಎಚ್ ವಿ ವೆಂಕಟೇಶ್ ಕಾಂಗ್ರೆಸ್ಸು ಈ ಎಲ್ಲ ಲೆಕ್ಕಾಚಾರದ ನಡುವೆ ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಚುನಾವಣೆಯನ್ನು ಮಾಡಿದೆ ಕೇವಲ ಮೋದಿ ಫ್ಯಾಕ್ಟರ್ ಕೈ ಹಿಡಿಯುತ್ತಾ ಅಥವಾ ಏಳು ಎಮ್ ಎಲ್ ಎಗಳ ಜೊತೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಚಿತ್ರದುರ್ಗದಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋ ಚರ್ಚೆಗಳು ಶುರುವಾಗಿದೆ ಕಾಂಗ್ರೆಸ್ ಅವರು ಅದಾಗಲೇ ಗೆದ್ದೇ ಬಿಡ್ತೀವಿ ಅಂತ ಖುಷಿಯಾಗೇ ಇದ್ದಾರೆ ಅನ್ನುವಂತೂ ಕೂಡ ಇಲ್ಲ ಚಂದ್ರಪ್ಪ ಅವ್ರ ಬದಲು ಬೇರೆಯವ್ರಿಗೆ ಅವಕಾಶ ಕೊಡಿ ಬೇರೆಯವ್ರಿಗೆ ಅವಕಾಶ ಕೊಡಿ ತುಂಬ ಜನ ಕೇಳ್ಕೊತಾಯಿದ್ರು ವಿನಯ್ ತಿಮ್ಮಪ್ಪುರು ಜೆ ಜೆ ಐ ಟಿ ತಿಪ್ಪೇಸ್ವಾಮಿ ತುಂಬ ಜನ ಅಲ್ಲಿ ಅವಕಾಶ ಬೇಕು ಅಂತ ಇದ್ರು ಆದರೆ ಚಂದ್ರಪ್ಪ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೋತರು ಅತೀ ದೊಡ್ಡ ಏನು ಕರಾವಳಿಯಲ್ಲ ಬಿ ಜೆ ಪಿಗಲ್ಲ ಆ ಮಟ್ಟಕ್ಕೆ ಎಂಬತ್ತು ಸಾವಿರ ಚಿಲ್ಲರೆ ಲೀಡರ್ ಸೋತರು ಇದಕ್ಕೆ ಮತ್ತೆ ಅವರಿಗೆ ಅವಕಾಶ ಕೊಟ್ಟಿತ್ತು ಸರ್ಕಾರ ಕೆ ಪಿ ಸಿ ಸಿ ಸರ್ಕಾರ ಅಂತಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸು ಎ ಐ ಸಿ ಸಿ ಎರಡೂ ಕೂಡ ಕೆ ಪಿ ಸಿ ಸಿ ಮತ್ತು ಎ ಸಿ ಸಿ ಎಷ್ಟರ ಮಟ್ಟಿಗೆ ಲೆಕ್ಕಾಚಾರಗಳು ವರ್ಕೌಟ್ ಆಗಿದೆ ಕೋಟೆನಾಡಿನ ಕಿಂಗ್ ಯಾರು ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಅಲ್ಲ ಗೆಳೆಯುವಂತಿಲ್ಲ ಹೀಗಾಗಿ ಏನಾಗ್ಬೋದು ಅನ್ನೋ ಲೆಕ್ಕಾಚಾರಗಳು ಕೂಡ ಚಿತ್ರದಲ್ಲಿ ನಡೀತಾ ಇದೆ ವೀಕ್ಷಕರೇ ನಿಮ್ಮ ಪ್ರಕಾರ ಕೋಟೆನಾಡು ಚಿತ್ರದುರ್ಗವನ್ನು ಈ ಬಾರಿ ಕಸಿದುಕೊಳ್ಳೋರು ಯಾರು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದ